ನ್ಯೂಸ್ ಕರ್ನಾಟಕ ನ್ಯೂಸ್ ಕನ್ನಡ ಅರ್ಪಿಸುವ ಏಕಂ ಯೋಗ ಈ ಒಂದು ಯೋಗ ಸಂಚಿಕೆಯಲ್ಲಿ ಆರಂಭದಲ್ಲಿ ಯೋಗ ಎಂದರೇನು ಹಾಗೆ ಯೋಗದ ಅದರ ನಿಯಮಗಳೇನು ಮತ್ತೆ ಯೋಗದ ಪ್ರಯೋಜನಗಳೇನು ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಪಡೆಯೋಣ ಬಂಧುಗಳೇ ಯೋಗ ಮೂಲತಃ ಒಂದು ಆಧ್ಯಾತ್ಮಿಕ ಅನುಶಾಸನವಾಗಿದೆ ಪರಿಷ್ಕೃತ ವಿಜ್ಞಾನ ಆಧಾರಿತವಾಗಿದೆ ಆರೋಗ್ಯಕರ ಜೀವನ ಕಲೆಯಾಗಿದೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳ್ತಾರೆ ಯೋಗವನ್ನು ಅಧಿಕೃತವಾಗಿ ವೈಜ್ಞಾನಿಕವಾಗಿ ನಮಗೆ ಪರಿಚಯ ಮಾಡಿಕೊಟ್ಟಂತ ಋಷಿಮುನಿ ಸೇಜ್ ಪತಂಜಲಿ ಆದರೆ ಆದಿಯೋಗಿ ಶಿವ ಇದನ್ನು ಸಪ್ತ ಋಷಿಗಳಿಗೆ ದಾರೆ ಎರೆದಿದ್ದಾರೆ ಈ ಯೋಗ ವಿದ್ಯೆಯನ್ನು ಆಮೇಲೆ ಪತಂಜಲಿ ಋಷಿಮುನಿಗಳು ಈ ಆದಿಯೋಗಿ ಶಿವ ದಾರೆದಂತ ಆ ಒಂದು ಯೋಗಕ್ಕೆ ಚೌಕಟ್ಟನ್ನು ಹಾಕಿದರು ಅವರು ಪಾತಂಜಲ ಯೋಗ ಅಂತ ಯೋಗದಲ್ಲಿ ಅಷ್ಟಾಂಗ ಯೋಗಗಳನ್ನು ರಚಿಸಿದರು ಇಲ್ಲಿ ಯೋಗ ಹೇಳಿದ ಕೂಡಲೇ ಎಂಟು ಮೆಟ್ಟಲು ಅಕಾರ್ಡಿಂಗ್ ಟು ಸೇಜ್ ಪತಂಜಲಿ ಪತಂಜಲಿ ಋಷಿಮುನಿಗಳ ಯೋಗಶಾಸ್ತ್ರವೇ ಅತ್ಯಂತ ವೈಜ್ಞಾನಿಕವಾಗಿದೆ ಅಧಿಕೃತವಾಗಿದೆ ಹಾಗೆ ಪ್ರಾಚೀನವಾಗಿದೆ ಪತಂಜಲಿ ಋಷಿಮುನಿಗಳು ಯೋಗದಲ್ಲಿ ಎಂಟು ಮೆಟ್ಟಲುಗಳು ಹೇಳಿದ್ದಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿಗಳೆಂಬ ಎಂಟು ಮೆಟ್ಟಲು ಇಲ್ಲಿ ದೈಹಿಕ ಆರೋಗ್ಯ ಚಿತ್ತ ಶಾಂತಿ ಆಧ್ಯಾತ್ಮಿಕ ಸಾಧನೆಯ ಸಾಧವಾದ ಯೋಗ ನಮ್ಮ ಭಾರತೀಯರ ವಿಶಿಷ್ಟ ಕೊಡುಗೆ ಪರಂಪರೆಯಾಗಿದೆ ಅಂತಹ ಭಾರತೀಯ ಸಂಸ್ಕೃತಿ ಕಲೆಯಾದ ಈ ಯೋಗವನ್ನು ಕಲಿಬೇಕಾದರೆ ಕೆಲವು ಸರಳ ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತದೆ ಯೋಗದಲ್ಲಿ ಯಮ ನಿಯಮ ಅಂದರೆ ಮೋರಲ್ ಕರೇಜ್ ಅಲ್ಲಿ ಯಾವ ರೀತಿ ಬಾಳಬೇಕು ಹೇಗಿರಬೇಕೆಂದೆಲ್ಲ ಸೂಚನೆಯನ್ನು ತಿಳಿಸಲಾಗುತ್ತದೆ ಆಮೇಲೆ ಆಸನ ಎಂದರೆ ದೇಹದ ನಿಲುಮೆಯಾಗಿದೆ ಸ್ಥಿರಂ ಸುಖಂ ಆಸನಂ ಸುಖಕರವಾದ ಸ್ಥಿರವಾದ ಶರೀರದ ವಿವಿಧ ಭಂಗಿಗಳು ಇತ್ತೀಚಿನ ಆಧುನಿಕ ಜೀವನ ಶೈಲಿ ಯಾರಿಗೆ ಯಾವುದೇ ರೀತಿಯ ವ್ಯಾಯಾಮ ಇಲ್ಲ ಎಕ್ಸರ್ಸೈಸ್ ಇಲ್ಲ ಅಂಥವರಿಗೆ ಯೋಗಾಸನಗಳು ಬಹಳ ಅವಶ್ಯಕವಾಗಿದೆ ಮತ್ತು ಹೆಚ್ಚು ಆರೋಗ್ಯಕ್ಕೆ ಸಹಕಾರಿಯಾಗ್ತದೆ ಇಲ್ಲಿ ಯೋಗಾಸನಗಳನ್ನು ಅಭ್ಯಾಸ ಮಾಡಿದಾಗ ಒಳಗಿನಂಗಕ್ಕೆ ವ್ಯಾಯಾಮ ರಕ್ತ ಸಂಚಲನ ಆಗ್ತದೆ ಏನು ನಮ್ಮ ದೇಹದಲ್ಲಿರುವ 11 ಜಾಯಿಂಟ್ಸ್ 1008 ಪಾರ್ಟ್ ಎಲ್ಲ ಆಕ್ಟಿವೇಟ್ ಆಗ್ತದೆ ಹಾಗೆ ಆಸನ ಮಾಡ್ತಾ ಮತ್ತೆ ನಾಲ್ಕನೇ ಮೆಟ್ಟಿಲೆ ಪ್ರಾಣಾಯಾಮ ಮೀನ್ಸ್ ಬ್ರೆತ್ ಕಂಟ್ರೋಲ್ ಪಂಚ ಪ್ರಾಣಗಳ ಹತೋಟಿ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ ಅಂದರೆ ಹೆಚ್ಚಿನ ಆಮ್ಲಜನಕ ಒಳಗಾಗುತ್ತದೆ ಮಲಿನ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಲಿಕ್ಕೆ ಪ್ರಾಣಾಯಾಮ ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ ಆಮೇಲೆ ಪ್ರತ್ಯಾಹಾರ ಪಂಚೇಂದ್ರಗಳ ಹತೋಟಿ ಧಾರಣ ಏಕಾಗ್ರತೆ ಯೋಗದ ಏಳನೇ ಮೆಟ್ಟಿಲಿ ಧ್ಯಾನ ಎಂದರೆ ತಲ್ಲೀನತೆ ಸ್ವಪರಿಚಯ ಕಲೆ ತನ್ನದೇ ಪ್ರತಿಬಿಂಬ ತನ್ನ ಆಂತರ್ಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಳ್ಳುವ ಸಾಧನವೇ ಧ್ಯಾನ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ನಿರ್ಮಲತೆ ಒದಗಿ ಬರುತ್ತೆ ಕೊನೆಗೆ ಸಮಾಧಿ ನಿರಾಳ ನಿರ್ಮಲ ನಿಶ್ಚಿಂತೆ ಈ ಎಂಟು ಮೆಟ್ಟಿಲುಗಳನ್ನು ವ್ಯಕ್ತಿಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ವ್ಯಕ್ತಿ ಸದಾಚಾರಿಯು ಸದ್ಗುಣ ಸಂಪನ್ನವಾಗಿ ಯೋಗ್ಯ ಪ್ರಜೆಯಾಗಿ ಬಾಳಲಿಕ್ಕೂ ಸಹಕಾರಿಯಾಗ್ತದೆ ಹಾಗೂ ಉತ್ತಮ ಜೀವನ ಶೈಲಿಯಾಗಿ ರೂಪುಗೊಳ್ಳಲಿಕ್ಕೂ ಸಹಕಾರಿಯಾಗ್ತದೆ ಹಾಗೆ ಶಾಂಡಿಲ್ಯ ಉಪನಿಷತ್ತಲ್ಲಿ ಹೇಳಿದಾಗೆ ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ ಯೋಗ ಹಿಡಿದು ಆತ್ಮ ಸಾಕ್ಷಾತ್ಕಾರಕ್ಕೆ ಭಗವಂತ ದರ್ಶನಕ್ಕೆ ಕೀಟು ಬೆಟರ್ ಹೆಲ್ತ್ ಅಂಡ್ ಲೈಫ್ ಯೋಗಶ್ಚಿತ್ತ ವೃತ್ತಿ ನಿರೋಧ ಯೋಗಕ್ಕೆ ಹತ್ತು ಹಲವು ವ್ಯಾಖ್ಯಾನಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ಮನಸ್ಸನ್ನು ಶಿಸ್ತಿಗೆ ಒಳಪಡಿಸುವುದು ಯೋಗ ಚಂಚಲವಾದ ಮನಸ್ಸನ್ನು ಒಂದೆಡೆ ನಿಲ್ಲಿಸುವುದು ಯೋಗ ನೋವು ಮತ್ತು ದುಃಖಗಳ ಸ್ಪರ್ಶದಿಂದ ಬಿಡುಗಡೆಯಾಗುವುದು ಯೋಗ ಹಾಗೆ ವಸಿಷ್ಠ ಮಹರ್ಷಿಗಳು ತನ್ನ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಮನಸ್ಸನ್ನು ಪ್ರಶಾಂತಗೊಳಿಸುವ ಕ್ರಮಬದ್ಧ ಉಪಾಯವೇ ಯೋಗ ಅಂತ ಇದಿಷ್ಟು ಯೋಗದ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಗಳು ಹಾಗೆ ಯೋಗ ಕಲಿಬೇಕಾದ್ರೆ ನಾವು ಕೆಲವು ನಿಯಮಗಳನ್ನು ಸಹ ನಾವು ಪಾಲಿಸಬೇಕಾಗ್ತದೆ ಆಸನವನ್ನು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು ಹೊಟ್ಟೆ ತುಂಬ ಉಂಡರೆ 3 ಗಂಟೆ ಆಗಬೇಕು ಲಘು ಆಹಾರ ಸೇವಿಸಿದರೆ 1 ಗಂಟೆಯ ಅನಂತರ ಯೋಗ ಮಾಡಿದ ಒಂದು ಅರ್ಧ ಗಂಟೆ ನಂತರ ಆಹಾರ ಸೇವಿಸಬಹುದು ಶುಚಿ ಉದ್ದೇಶೋ ಪ್ರತಿಷ್ಠಾಪಸ್ಯ ಸ್ಥಿರಮಾನ ಸಮಾಪನ ಶುಚಿಯಾದ ಪ್ರದೇಶದಲ್ಲಿ ಸ್ವಚ್ಛವಾದ ಗಾಳಿ ಬೆಳಕಿರುವಲ್ಲಿ ಜಮಖಾನ ಹಾಸಿ ಹತ್ತಿ ಬಟ್ಟೆ ಹಾಸಿ ಯೋಗ ಮಾಡಿ ಹಾಗೆ ಆಯಾಸ ಮಾಡಿಕೊಂಡು ಮಾಡಲಿಕ್ಕಿಲ್ಲ ಗುರುಮುಖೇನ ಕಲಿಬೇಕು ಮಲಮೂತ್ರಗಳನ್ನು ಖಾಲಿ ಮಾಡಿಕೊಂಡು ಮಾಡಬೇಕು ಶಿಸ್ತು ಸತತ ಪ್ರಯತ್ನ ದೃಢ ನಂಬಿಕೆ ಇತ್ಯಾದಿ ಬಹಳ ಅಗತ್ಯ ಯಾಕೆಂದರೆ ಯೋಗ ಸರ್ಕಸ್ ಅಲ್ಲ ಮ್ಯಾಜಿಕ್ ಅಲ್ಲ ಅದಕ್ಕೆ ಬಹಳಷ್ಟು ಅರ್ಥಗಳಿವೆ ಇದಿಷ್ಟು ಯೋಗದ ಒಂದು ಸಂಕ್ಷಿಪ್ತ ಮಾಹಿತಿಗಳು